ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 36 ಎದೆ ಸುತ್ತಳತೆಯ ಲೈನಿಂಗ್ ಬ್ಲೌಸ್ ಕಟಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಹಾಗೆಯೇ ಬಿಗಿನರ್ಸ್ಗೆ ಅಳತೆ ಬ್ಲೌಸಿಂದ ಯಾವ ರೀತಿ ಅಳತೆನ ತೊಗೊಂಡು ಬ್ಲೌಸ್ ಕಟ್ ಮಾಡ್ಕೊಳ್ಬೇಕು ಅಂತಲೂ ಸಹ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ನೋಡಿ, ಇದು ಲೈನಿಂಗು, ಇದು ಅಳತೆ ಬ್ಲೌಸು. ಲೈನಿಂಗನ್ನು ನಾನಿಲ್ಲಿ 80 ಸೆಂಟಿಮೀಟರ್ ಕ್ಲಾತ್ ತೊಗೊಂಡಿದ್ದೀನಿ. ಇದು 36 ಎದೆ ಸುತ್ತಳತೆ ಆಗಿರೋದ್ರಿಂದ 80 ಸೆಂಟಿಮೀಟ್ರು ಕರೆಕ್ಟಾಗಿ ಸರಿ ಹೋಗುತ್ತೆ. ಮೊದಲಿಗೆ ನಾವಿಲ್ಲಿ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ಎರಡು ಲೇಯರಲ್ಲಿ ಫ್ಯಾಬ್ರಿಕ್ ಹಾಕ್ಕೊಂಡು ಇದನ್ನು ಮತ್ತೆ ನಾವು ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಬೇಕು. ಅಂದರೆ ಸ್ಲೀವ್ಸ್ಗೆ ನಾವು 4 ಲೇಯರಲ್ಲಿ ಫ್ಯಾಬ್ರಿಕನ್ನು ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಫೋಲ್ಡಿಂಗು ನಮ್ಮ ಕಡೆ ಇರೋ ಥರ ಹಾಕ್ಕೊಳ್ಬೇಕು. ಹಾಗೆಯೇ ಎಡ್ಜಸ್ಸು ಹೆಚ್ಚು ಕಡಿಮೆ ಏನಾದರೂ ಇದ್ದರೆ ಸ್ಟ್ರೈಟಾಗಿರೋ ಥರ ನೋಡ್ಕೊಳ್ಳಿ. ಈಗ ಅಳತೆ ಬ್ಲೌಸ್ ತೊಗೊಂಡು ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಸ್ಲೀವ್ ಲೆಂತು ಈ ಶೋಲ್ಡರ್ ಸ್ಟಿಚ್ಚಿಂದ ಓಪನ್ಸ್ ಇರುತ್ತಲ್ಲ ಸ್ಲೀವ್ಸ್ಗೆ, ಅಲ್ಲಿವರೆಗೂ ನೋಡ್ಕೊಳ್ಬೇಕು. ನೋಡಿ, ಸ್ಲೀವ್ ಲೆಂತು 10 ಇಂಚ್ ಇದೆ. 10 ಇಂಚು ರೆಡಿ ಬೇಕಾದರೆ ಇಲ್ಲಿ ನಾವು ಮಾರ್ಜಿನ್ಗೋಸ್ಕರ 1 ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು. ಲೈನಿಂಗ್ ಬ್ಲೌಸ್ ಆದರೆ 1 ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು. ಪ್ಲೈನ್ ಬ್ಲೌಸ್ ಆದರೆ 2 ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು. ಇದು ಲೈನಿಂಗ್ ಬ್ಲೌಸೇ ಆಗಿರೋದ್ರಿಂದ ನಾವಿಲ್ಲಿ 1 ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು. ಇಲ್ಲಿ ಆಲ್ರೆಡಿ ಮಾರ್ಜಿನ್ಗೋಸ್ಕರ 1/2 ಇಂಚ್ ಬಿಟ್ಟಿದ್ದೀವಲ್ಲ, ಇದನ್ನು ಬಿಟ್ಟು ಇದಕ್ಕೆ 1/2 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. 1/2 ಇಂಚ್ ಆ್ಯಡ್ ಮಾಡಿಕೊಂಡ್ರೆ 10.5 ಇಂಚ್ ಆಗುತ್ತೆ. 10.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು. ಈಗ ಸ್ಲೀವ್ ರೌಂಡ್ ಲೂಸ್ ಎಷ್ಟಿದೆ ಅಂತ ನೋಡೋಣ. ಸ್ಲೀವ್ಸ್ ಓಪನ್ ಕಡೆ ಈ ಥರ ಡಬಲ್ ಲೇಯರಲ್ಲೇ ತಗೊಳ್ಬೇಕು. 4.5 ಇಂಚ್ ಇದೆ. 4.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ 2 ಇಂಚು ಎಕ್ಸ್ಟ್ರಾ ತಗೊಳ್ಬೇಕು. ಈಗ ನಾವು ಆರ್ಮೋಲ್ ಡೌನಿಂಗನ್ನು ತಗೊಳ್ಬೇಕು. ಈ ಆರ್ಮೋಲ್ ಡೌನಿಂಗಲ್ಲೇ ತುಂಬ ಜನಕ್ಕೆ ಕನ್ಫ್ಯೂಸ್ ಅನ್ನೋದಿರುತ್ತೆ ಫ್ರೆಂಡ್ಸ್. 36 ಎದೆ ಸುತ್ತಳತೆಗೆ 3 ಕಾಲು ಇಲ್ಲ 3 ಇಂಚ್ವರೆಗೂ ಇಟ್ಕೊಳ್ಬೇಕು. ಇಲ್ಲ ನಿಮಗೆ ಅಳತೆ ಬ್ಲೌಸ್ ಇದೆ ಅಂದರೆ ಅಳತೆ ಬ್ಲೌಸ್ ಇದೆಯಲ್ಲ ಅದನ್ನು ಇಟ್ಕೊಂಡೇ ನೀವು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಸ್ಲೀವ್ಸ್ನ ನೀಟಾಗಿ ಇಟ್ಕೊಳ್ಳಿ. ಇಲ್ಲಿ ಮಾರ್ಜಿನನ್ನು ಬಿಟ್ಟು ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಈ ಸ್ಟಿಚ್ ಇರುತ್ತಲ್ಲ ಕಂಕ್ಲಿನ ಸ್ಟಿಚ್ಚು, ಅದೆಲ್ಲಿಗಿದೆ ನೋಡಿಕೊಂಡು ಅಲ್ಲಿಂದ 1/2 ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಆರ್ಮೋಲ್ ಡೌನಿಂಗು ಕರೆಕ್ಟಾಗಿ ಸಿಗುತ್ತೆ. ಇಲ್ಲ ನಿಮಗೆ ಅಳತೆ ಬ್ಲೌಸಲ್ಲಿ ಕನ್ಫ್ಯೂಸ್ ಆಗುತ್ತೆ ಅನ್ನಂಗಿದ್ರೆ 3.5 ಇಂಚ್ ಇಟ್ಕೊಳ್ಳಿ. ಈ ಬ್ಲೌಸ್ಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಅಂದರೆ 36 ಎದೆ ಸುತ್ತಳತೆಗೆ 3.5 ಇಂಚು ಕರೆಕ್ಟಾಗಿ ಸರಿ ಹೋಗುತ್ತೆ. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು. ನೋಡಿ, ಇಲ್ಲಿ ಎಷ್ಟು ಬಂತು ಅಂತ ತೋರಿಸ್ತೀನಿ. ಇಲ್ಲಿ ಕರೆಕ್ಟಾಗಿ 3.5 ಇಂಚ್ ಬಂತು. ಈಗ ಆರ್ಮೋಲ್ ಲೂಸು ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮೋಲ್ ಲೂಸು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡೇ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಶೋಲ್ಡರ್ ಸ್ಟಿಚ್ಚಿಂದ ಈ ಕಂಕ್ಲಿನ ಕೆಳಭಾಗದವರೆಗೂ ನೋಡ್ಕೊಳ್ಬೇಕು. ನೋಡಿ, ಇವ್ರಿಗೆ 7.5 ಇಂಚ್ ಇದೆ. ಇಲ್ಲಿ ನಾವು ಈ ಮಾರ್ಕಿಂಗಿಂದ ಟೇಪ್ನ ಕ್ರಾಸಾಗಿ ಈ ಥರ ಇಟ್ಕೊಂಡು 7.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ 2 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. ಇಲ್ಲಿ ನನಗೆ ಸ್ವಲ್ಪ ಫ್ಯಾಬ್ರಿಕ್ ಕಡಿಮೆ ಇದೆ, ಸ್ಟಿಚ್ ಮಾಡ್ಕೊಳ್ಳೋವಾಗ ನಾನು ಅಟ್ಯಾಚ್ ಮಾಡ್ಕೊಳ್ತೀನಿ. ಈಗ ಆರ್ಮೋಲ್ ಲೂಸಿಂದ ಸ್ಲೀವ್ ಲೂಸ್ವರೆಗೂ ಒಂದು ಲೈನ್ ಹಾಕ್ಕೊಳ್ಬೇಕು. ಹಾಗೆಯೇ ಇಲ್ಲಿ ಮಾರ್ಜಿನ್ ಏನು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೂ ಸಹ ಒಂದು ಲೈನ್ ಹಾಕ್ಕೊಳ್ಳಿ. ಈ ಥರ ಲೈನ್ ಹಾಕ್ಕೊಂಡು ಇದು ಎಲ್ಬೋ ಲೆಂತ್ ಸ್ಲೀವ್ಸ್ ಆಗಿರೋದ್ರಿಂದ ಇಲ್ಲಿಂದ 1/4 ಇಂಚಷ್ಟು ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಕ್ರಾಸಾಗಿ ಮಾರ್ಕ್ ಮಾಡ್ಕೊಳ್ಳಿ. ಎಲ್ಬೋ ಲೆಂತ್ ಸ್ಲೀವ್ಸು ಯಾವುದೇ ಸೈಜ್ಗಾದರೂ ಇದೇ ಮೆಥಡಲ್ಲೇ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಈ ಪ್ಲೇಸಲ್ಲಿ ಸ್ಲೀವ್ಸಲ್ಲಿ ಲೂಸ್ ಬಂದುಬಿಡುತ್ತೆ. ಕಂಪಲ್ಸರಿ ನೀವು ಈ ಟಿಪ್ಪನ್ನು ಫಾಲೋ ಮಾಡ್ಕೊಳ್ಳಿ ಸ್ಲೀವ್ಸಲ್ಲಿ. ಈಗ ಸ್ಲೀವ್ಸ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು. ಸ್ಲೀವ್ಸ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿಂದ 1.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಸ್ವಲ್ಪ ಡೌನ್ ಮಾಡಿಕೊಂಡು ಆರ್ಮಲ್ ಲೂಸ್ ಹತ್ರಕ್ಕೆ ಜಾಯಿಂಟ್ ಮಾಡ್ಕೊಳ್ಬೇಕು. ಇದು ಬ್ಯಾಕ್ ಶೇಪ್ ಆಯಿತು. ಈಗ ಫ್ರಂಟ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು. ಫ್ರಂಟ್ಗೆ ಇಲ್ಲಿಂದ 1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ 1 ಇಂಚಿಂದ ಆರ್ಮೋಲ್ ಲೂಸ್ ಹತ್ರಕ್ಕೆ ಟೇಪ್ನ ಈ ಥರ ಇಟ್ಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡ್ಕೊಂಡಿರೋ ಹತ್ರ 1/2 ಇಂಚ್ ಒಳಗಡೆ ತೊಗೊಳ್ಬೇಕು. 1/2 ಇಂಚ್ ಒಳಗಡೆ ತೊಗೊಂಡು ಈ 1 ಇಂಚಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಬೇಕು. ಇಲ್ಲಿಂದ ಆರ್ಮೋಲ್ ಲೂಸ್ ಹತ್ರಕ್ಕೆ ಜಾಯಿಂಟ್ ಮಾಡ್ಕೊಳ್ಬೇಕು. ನೋಡಿ, ಇದಿಷ್ಟು ಸ್ಲೀವ್ಸ್ನ ಮಾರ್ಕಿಂಗ್ ಆಯಿತು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ.
ಈ ತರ ಕಟ್ ಮಾಡಿಕೊಂಡು ಈ ಮಧ್ಯದಲ್ಲಿ ಒಂದು ನ್ಯಾಚ್ ಹಾಕೊಳ್ಬೇಕು. ಆರ್ಮೋಲ್ ಲೂಸ್ ಹತ್ರ ಒಂದು ನ್ಯಾಚ್ ಹಾಕೊಳ್ಬೇಕು. ಈಗ ಇದನ್ನ ಓಪನ್ ಮಾಡಿಕೊಂಡು ಎರಡು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಹಾಕೊಂಡು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಎರಡು ಲೇಯರ್ ಬಂದಿರುತ್ತಾ ಇಲ್ಲ ಮೂರು ಲೇಯರ್ ಬಂದಿರುತ್ತಾ ಅಂತ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಈ ತರ ಕಟ್ ಮಾಡಿಕೊಂಡು ಇದು ಫ್ರಂಟ್ ಪಾರ್ಟ್ ಕಡೆಗೆ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ. ನೋಡಿ ಇಲ್ಲಿ ಸ್ಲೀವ್ಸ್ ಅನ್ನ ಕಟ್ ಮಾಡ್ಕೊಂಡಾಯ್ತು. ಸ್ಲೀವ್ಸ್ ಕಟ್ ಮಾಡ್ಕೊಂಡಾಗ ಸ್ಲೀವ್ ಶೇಪ್ ಅನ್ನೋದು ಈ ತರ ಬರಬೇಕು. ಅವಾಗಲೇ ನಮಗೆ ಸ್ಲೀವ್ಸ್ ಅನ್ನೋದು ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿ ಬರುತ್ತೆ. ಸ್ಲೀವ್ಸ್ ಅನ್ನ ಕಟ್ ಮಾಡ್ಕೊಂಡಾಯ್ತಲ್ಲ, ಈಗ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋಣ. ನೋಡಿ ಬಾಡಿ ಪಾರ್ಟ್ಸ್ ಅನ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಈ ತರ ಎರಡು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಅನ್ನ ಫೋಲ್ಡ್ ಮಾಡ್ಕೊಳ್ಬೇಕು. ಈ ತರ ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ನಾವಿಲ್ಲಿ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಬೇಕಾದ್ರೆ ಈ ಕ್ಲೋಸ್ ಪಾರ್ಟು ನಮ್ಮ ಕಡೆ ಹಾಕೊಳ್ಬೇಕು. ಒಂದ್ ವೇಳೆ ಬ್ಯಾಕ್ ಪಾರ್ಟ್ ಅಲ್ಲಿ ನೀವೇನಾದ್ರೂ ಓಪನ್ ಇರ್ತೀವಿ ಅನ್ನಂಗಿದ್ರೆ ಈ ಕಡೆ ಓಪನ್ ಪಾರ್ಟು ಸಹ ನೀವು ಹಾಕೊಳ್ಬಹುದು. ಈ ತರ ಹಾಕೊಂಡು ಈ ಕಡೆ ಎಡ್ಜಸ್ಸು ಹೆಚ್ಚು ಕಡಿಮೆ ಇರದಂಗೆ ನೋಡ್ಕೊಳ್ಳಿ. ಕಂಪಲ್ಸರಿ ನಮ್ಗೆ ಸ್ಲೀವ್ಸ್ ಅಲ್ಲಾಗ್ಲಿ ಬ್ಯಾಕ್ ಪಾರ್ಟ್ ಅಲ್ಲಾಗ್ಲಿ ಈ ಕಡೆ ಎಡ್ಜಸ್ಸು ಸ್ಟ್ರೈಟ್ ಆಗೇ ಇರಬೇಕು. ಹೆಚ್ಚು ಕಡಿಮೆ ಏನಾದ್ರೂ ಇದೆ ಅಂದ್ರೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಕರೆಕ್ಟ್ ಆಗಿ ಬರೋದಿಲ್ಲ ಫ್ರೆಂಡ್ಸ್. ಹೆಚ್ಚು ಕಡಿಮೆ ಏನಾದ್ರೂ ಇದ್ರೆ ಈ ತರ ಎಲ್ ಸ್ಕೇಲ್ ಸಹಾಯದಿಂದ ಒಂದು ಲೈನ್ ಅನ್ನ ಹಾಕೊಂಡು ಎಕ್ಸ್ಟ್ರಾಸ್ ನ ಕಟ್ ಮಾಡಿ ತೆಗೆದ್ಬಿಡಿ. ಈಗ ಮೊದಲಿಗೆ ನಾವು ಬ್ಲೌಸ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು. ಬ್ಲೌಸ್ ಲೆಂತ್ ತಗೊಳ್ಳೋದಿಕ್ಕೆ ಅಳತೆ ಬ್ಲೌಸ್ ಅಲ್ಲಿ ಬ್ಯಾಕ್ ಪಾರ್ಟ್ ಅನ್ನ ತಗೊಳ್ಳಿ. ಬ್ಯಾಕ್ ಪಾರ್ಟ್ ತಗೊಂಡು ಶೋಲ್ಡರ್ ಸ್ಟಿಚ್ ಇಂದ ಟೇಪ್ ನ ಈ ತರ ಇಟ್ಕೊಂಡು ಇಲ್ಲಿ ಬ್ಯಾಕ್ ಡಾಟ್ ಅನ್ನ ಹಿಡಿದಿರ್ತೀವಲ್ಲ ಅದರ ನೇರಕ್ಕೆ ನಾವು ಬ್ಲೌಸ್ ಲೆಂತ್ ನೋಡ್ಕೊಳ್ಬೇಕು. ಈ ಟೇಪ್ ಅನ್ನ ಇಟ್ಕೊಳ್ಳೋವಾಗ ನೆಕ್ ಪಾರ್ಟ್ ಕಡೆಗಾಗ್ಲಿ ಅಥವಾ ಸ್ಲೀವ್ಸ್ ಕಡೆಗಾಗ್ಲಿ ಇಟ್ಕೊಳ್ಬಾರ್ದು, ಈ ಮಧ್ಯದಲ್ಲಿ ಇಟ್ಕೊಂಡು ನೋಡ್ಕೊಳ್ಬೇಕು. ನೋಡಿ ಇವ್ರಿಗೆ ಬ್ಲೌಸ್ ಲೆಂತು 13 ಇಂಚ್ ಇದೆ. 13 ಇಂಚ್ ಇವ್ರಿಗೆ ರೆಡಿ ಬೇಕು. ರೆಡಿ 13 ಇಂಚ್ ಬೇಕಾದ್ರೆ ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು 14 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು. ಬ್ಲೌಸ್ ಎಂತ ಆಯಿತು. ಈಗ ಸೊಂಟದಳತೆ ಮಾರ್ಕ್ ಮಾಡ್ಕೊಳ್ಬೇಕು. ಸೊಂಟದಳತೆ ಎಷ್ಟಿದೆ ಅಂತ ನೋಡೋಣ. ಇವ್ರಿಗೆ ಈ ಬ್ಯಾಕ್ ಪಾರ್ಟ್ ಅನ್ನ ತಗೊಳ್ಳಿ. ಬ್ಯಾಕ್ ಪಾರ್ಟ್ ತಗೊಂಡು ಈ ತರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಈ ಕಡೆ ಎಡ್ಜಿಂದ ಈ ತರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಅಲ್ಲಿ ಡಬಲ್ ಫೋಲ್ಡಿಂಗ್ ಅಲ್ಲಿ ಎಷ್ಟು ವಿಡ್ತ್ ಬರುತ್ತೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಬ್ಯಾಕ್ ಡಾಟ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು. ಮಾರ್ಜಿನ್ಗೋಸ್ಕರ 2 ಇಂಚು ಎಕ್ಸ್ಟ್ರಾ ತಗೊಳ್ಬೇಕು. ಈಗ ಅಳತೆ ಬ್ಲೌಸ್ ನ ಇದೇ ತರ ಇಟ್ಕೊಂಡು ಈ ಬೆನ್ನಿನ ಭಾಗ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ನೆಕ್ ಲೆಂತ್ ಸಿಗುತ್ತೆ ಇಲ್ಲಿ 1/2 ಇಂಚ್ ಅನ್ನ ಬಿಟ್ಟು ಇಟ್ಕೊಂಡು ಈ ಲೆಂತ್ ಎಷ್ಟಿದೆ ಅಲ್ಲಿಂದ 1/4 ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ನೆಕ್ ಮಾರ್ಜಿನ್ಗೋಸ್ಕರ. ಈಗ ಅಳತೆ ಬ್ಲೌಸ್ ಅನ್ನ ತೆಗೆದ್ಬಿಡೋಣ. ಅಳತೆ ಬ್ಲೌಸ್ ಅನ್ನು ತೆಗೆದ್ಬಿಟ್ಟು ನೆಕ್ ಲೆಂತ್ ಎಲ್ಲಿಗಿದೆ ಅಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಬೇಕು. ಇಲ್ಲಿ ಮಾರ್ಜಿನ್ಗೋಸ್ಕರ ಬಿಟ್ಟಿರ್ತೀವಲ್ಲ ಅಲ್ಲೂ ಸಹ ಒಂದು ಲೈನ್ ಹಾಕ್ಕೊಳ್ಳೋಣ. ಹಾಗೆಯೇ ಈ ಶೋಲ್ಡರ್ ಹತ್ರನೂ ಸಹ ಮಾರ್ಜಿನ್ಗೋಸ್ಕರ 1/2 ಇಂಚ್ ಇಟ್ಟಿರ್ತೀವಿ ಅಲ್ಲಿಗೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು. ಈಗ ನೆಕ್ ಲೆಂತ್ ಎಷ್ಟಿದೆ ಅಂತ ನೋಡೋಣ. ನೆಕ್ ಲೆಂತು 7.5 ಇಂಚ್ ಇದೆ ಇವ್ರಿಗೆ. 7.5 ಇಂಚು ನೆಕ್ ಲೆಂತ್ ಇದೆ. 36 ಎದೆ ಸುತ್ತಳತೆ ಇವ್ರದ್ದು. ಇವ್ರಿಗೆ ನಾವು ನೆಕ್ ಆ್ಯಂಡ್ ಶೋಲ್ಡರ್ ಬಿಡ್ತು 5.5 ಇಂಚ್ ಇಟ್ಕೊಳ್ಬೇಕು. ನೆಕ್ ಲೆಂತ್ ಕಡಿಮೆ ಇರೋದ್ರಿಂದ ನಾವು 5.5 ಇಂಚ್ ತಗೊಳ್ಬೇಕಾಗುತ್ತೆ. 5.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇದೇ 5.5 ಇಂಚು ಕೆಳಗಡೆನೂ ಸಹ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು. ಈಗ ಆರ್ಮೋಲ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ. ಆರ್ಮೋಲ್ ಲೆಂತು ಸಹ ನಾನು 1.5 ಇಂಚ್ ತಗೊಳ್ತೀನಿ. ಆಮೇಲೆ ಒಂದ್ಸಲ ನಾವು ಚೆಕ್ ಮಾಡ್ಕೊಳ್ಬೇಕು. ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪ್ ಬರೋ ತರ ಒಂದು ಲೈನ್ ಹಾಕ್ಕೊಳ್ಬೇಕು. ಈಗ ಈ ಲೈನ್ ಹತ್ರ ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು. ಚೆಸ್ಟ್ ಲೂಸು 36 ಇಂಚ್ ಅಲ್ವಾ. 36 ಇಂಚ್ ಅಲ್ಲಿ 4ನೇ ಭಾಗನ ಮಾರ್ಕ್ ಮಾಡ್ಕೊಳ್ಬೇಕು. 36 ಇಂಚ್ ಅಲ್ಲಿ 4ನೇ ಭಾಗ 9 ಇಂಚು. 9 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ 2 ಇಂಚ್ ಎಕ್ಸ್ಟ್ರಾ ತಗೊಂಡು ಚೆಸ್ಟ್ ಲೂಸ್ಗೆ ಜಾಯಿಂಟ್ ಮಾಡ್ಕೊಳ್ಬೇಕು. ಈಗ ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮೋಲ್ ರೌಂಡ್ ಶೇಪ್ಗೆ ಈ ತರ ಕರ್ವ್ ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಈಗ ಆರ್ಮೋಲ್ ಲೂಸ್ ಅನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ.
ಆರ್ಮೋಲ್ ಲೂಸ್ ಇವ್ರಿಗೆ 7.5 ಇಂಚು 7.5 ಇಂಚು ಈ ಚೆಸ್ಟ್ ಲೂಸ್ಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆಯಾ ಇಲ್ವಾ ಅಂತ ಒಂದ್ಸಲ ನಾವು ಚೆಕ್ ಮಾಡ್ಕೊಳ್ಳೋಣ. ನೋಡಿ 8 ಇಂಚ್ವರೆಗೂ ಬರ್ತಾ ಇದೆ ಫ್ರೆಂಡ್ಸ್. 8 ಇಂಚು ಅಂದರೆ 1/2 ಇಂಚ್ ಎಕ್ಸ್ಟ್ರಾ ಬರ್ತಾ ಇದೆ. 1/2 ಇಂಚು 1/4 ಇಂಚ್ ಎಕ್ಸ್ಟ್ರಾ ಬಂದಿದೆ ಅಂದರೆ ಇಲ್ಲಿ ನಾವು ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಒಂದು 1/4 ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಎಕ್ಸ್ಟ್ರಾ ಬಂದಾಗ. ಕಡಿಮೆ ಬಂದಾಗ ಡೌನ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ ಹತ್ರ ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಈ ಮಾರ್ಕಿಂಗನ್ನು ಚೆಕ್ ಮಾಡಬೇಕು. ನೋಡಿ ಇಲ್ಲಿ ಈಗ ಕರೆಕ್ಟಾಗಿ ನಮಗೆ 7.5 ಇಂಚ್ ಬಂತು. ಆರ್ಮೋಲ್ ಲೂಸು ನೀವು ಒಂದ್ಸಲ ಚೆಕ್ ಮಾಡಿಕೊಂಡು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಿ ಅಂದರೆ ಆರ್ಮೋಲಲ್ಲಿ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ. ಈಗ ನಾವು ಶೋಲ್ಡರ್ ಬಿಡ್ತು ಎಷ್ಟು ಬೇಕು ಅಂತ ನೋಡೋಣ. ಮತ್ತೆ ಬ್ಲೌಸಲ್ಲಿ ಶೋಲ್ಡರ್ ಬಿಡ್ತು ಇವರಿಗೆ ಎಷ್ಟಿದೆ ಅಂತ ನೋಡೋಣ. 2.5 ಇಂಚ್ ಬೇಕು ಇವರಿಗೆ. ಈ 2.5 ಇಂಚ್ಗೆ 1/4 ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. 1/4 ಇಂಚ್ ಆ್ಯಡ್ ಮಾಡಿಕೊಂಡ್ರೆ 3/4 ಇಂಚ್ ಆಗುತ್ತೆ. 3/4 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈಗ ನೆಕ್ ವಿಡ್ತ್ ಎಷ್ಟಿದೆ ಅಂತ ನೋಡೋಣ. ನೆಕ್ ವಿಡ್ತು 2.5 ಇಂಚ್ ಇದೆ. 2.5 ಇಂಚು ಕರೆಕ್ಟಾಗಿ ಸರಿ ಹೋಗುತ್ತೆ. ಈ ಥರ ನೀವು ಮೊದಲಿಗೆ ಶೋಲ್ಡರ್ ಬಿಡ್ತು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಎಷ್ಟು ಉಳಿದಿರುತ್ತೋ ಅಷ್ಟು ನೆಕ್ ವಿಡ್ತನ್ನು ಇಟ್ಕೊಳ್ಳಿ, ಕರೆಕ್ಟಾಗಿ ಸರಿ ಹೋಗುತ್ತೆ. ಈಗ ಇದಕ್ಕೆ ಇಲ್ಲಿ ನಾನು 1/2 ಇಂಚ್ ಆ್ಯಡ್ ಮಾಡ್ಕೊಳ್ತೀನಿ. ಬ್ರಾಡ್ ಹಾಕೊಳ್ಳೋಂಗಿದ್ರೆ ನೀವು 1 ಇಂಚ್ವರೆಗೂ ತೊಗೊಳ್ಬೋದು. ಇವರೇನು ತುಂಬ ಬ್ರಾಡ್ ಹಾಕ್ಕೊಳ್ಳೋದಿಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಇಲ್ಲಿ 1/2 ಇಂಚ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕಂಪಲ್ಸರಿ ನೀವು ಯಾವುದೇ ಬ್ಲೌಸ್ಗಾದರೂ ರೌಂಡ್ ನೆಕ್ ಶೇಪ್ ನೀಟಾಗಿ ಬರಬೇಕಾದ್ರೆ 1/2 ಇಂಚು ಇಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡೇ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ಎಷ್ಟು ಇಟ್ಟಿದ್ದೀರೋ ಅಷ್ಟೇ ಇಟ್ಕೊಂಡಿದ್ದೀರಿ ಅಂದರೆ ಇಲ್ಲಿ ನಿಮಗೆ ನೆಕ್ ಅನ್ನೋದು ರೌಂಡ್ ಶೇಪ್ ಬರೋದಿಲ್ಲ ಫ್ರೆಂಡ್ಸ್, ವಿ ಶೇಪ್ ಬಂದುಬಿಡುತ್ತೆ. ರೌಂಡ್ ಶೇಪು ಪರ್ಫೆಕ್ಟಾಗಿ ಬರಬೇಕಾದ್ರೆ ಈ ಥರ ನೀವು 1/2 ಇಂಚ್ ಆದರೂ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನೆಕ್ ಶೇಪ್ ಡ್ರಾ ಮಾಡಿಕೊಳ್ಬೇಕು. ರೌಂಡ್ ಶೇಪು ಡ್ರಾ ಮಾಡ್ಕೊಳ್ಳೋದಕ್ಕೂ ಈ ಕರ್ವ್ ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಈಗ ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಬ್ಯಾಕ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಸೊಂಟದ ಅಳತೆವರೆಗೂ ಟೇಪ್ನ ಈ ಥರ ಇಟ್ಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಿರೋ ಹತ್ರ ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಬೇಕು. ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡು ಡಾಟ್ ಲೆಂತು ಒಂದು 4.5 ಇಂದ 5 ಇಂಚ್ವರೆಗೂ ಇಟ್ಕೊಳ್ಳಿ. ನಾನಿಲ್ಲಿ 4.5 ಇಂಚ್ ಇಡ್ತಾ ಇದ್ದೀನಿ. ಡಾಟ್ ಬಿಡ್ತು ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಡಾಟ್ ಹತ್ರಿಂದ ಸೈಡ್ ಜಾಯಿಂಟ್ ಕಡೆಗೆ ಕ್ರಾಸಾಗಿ ಈ ಥರ 1/2 ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಹಾಗೆಯೇ ಈ ನೆಕ್ ಪಾರ್ಟ್ ಕಡೆ 1/4 ಇಂಚು ಈ ಥರ ಕ್ರಾಸಾಗಿ ಡೌನ್ ಮಾಡ್ಕೊಳ್ಳಿ. ಈ 1/4 ಇಂಚ್ ಅನ್ನೋದು ಕಂಪಲ್ಸರಿ ನಾವು ಯಾವುದೇ ಬ್ಲೌಸಲ್ಲಾದರೂ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆ ಅಂದರೆ ಸ್ಟಿಚ್ ಮಾಡ್ಕೊಳ್ಳೋವಾಗ ಈ ನೆಕ್ ಪಾರ್ಟ್ ಅನ್ನೋದು ನಮಗೆ ಸ್ವಲ್ಪ ಎಕ್ಸ್ಪೆಂಡ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವಿಲ್ಲಿ 1/4 ಇಂಚ್ ಡೌನ್ ಮಾಡ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಇದಿಷ್ಟು ಬ್ಯಾಕ್ ಪಾರ್ಟ್ನ ಮಾರ್ಕಿಂಗ್ ಆಯಿತು. ಇದನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಳ್ಳೋವಾಗ ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿಕೊಂಡು ಈ ಡಾಟ್ ಹತ್ರ ಒಂದು ಮ್ಯಾಚ್ ಹಾಕ್ಕೊಳ್ಬೇಕು. ಚೆಸ್ಟ್ ಲೂಸ್ ಹತ್ರ ಒಂದು ಮ್ಯಾಚ್ ಹಾಕ್ಕೊಳ್ಬೇಕು. ಹಾಗೆಯೇ ಈ ನೆಕ್ ವಿಡ್ತ್ ಏನಿರುತ್ತೋ ಅಲ್ಲಿಗೂ ಸಹ ಒಂದು ಮ್ಯಾಚ್ ಹಾಕ್ಕೊಳ್ಬೇಕು. ಈ ನೆಕ್ ಪಾರ್ಟು ಹಾಗೆಯೇ ಇಲ್ಲಿ ನಾವು ಕ್ರಾಸಾಗಿ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಇದನ್ನು ನಾವು ಸ್ಟಿಚ್ ಮಾಡ್ಕೊಳ್ಳೋವಾಗ ಕಟ್ ಮಾಡ್ಕೊಳ್ಬೇಕು. ಬ್ಯಾಕ್ ಪಾರ್ಟ್ ಆಯ್ತಲ್ವಾ, ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಓಪನ್ ಪಾರ್ಟು ನಮ್ಮ ಕಡೆ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಈ ಕಡೆ ಎಜ್ಜಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿಗೋಸ್ಕರ 1/2 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇದ್ರ ಮೇಲೆ ಬ್ಯಾಕ್ ಪಾರ್ಟನ್ನು ಇಟ್ಕೊಳ್ಬೇಕು. ಇಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿ ಮಾರ್ಕಿಂಗನ್ನು ಬಿಟ್ಟು ಬ್ಯಾಕ್ ಪಾರ್ಟನ್ನು ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡ್ಕೊಳ್ಬೇಕು. ಸುತ್ತಲೂ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟಲ್ಲಿ ನಾವು ಇಲ್ಲಿ ಆರ್ಮೋಲ್ ಹತ್ರ ಎಲ್ ಶೇಪ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದೆಲ್ಲಿಗಿದೆ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆದು ಬಿಡಬೇಕು. ನಾನಿಲ್ಲಿ ಆಲ್ರೆಡಿ ಸುತ್ತಲೂ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪ್ ಬರೋ ಥರ ಲೈನ್ಸನ್ನು ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಈಗ ಫ್ರಂಟ್ ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು. ಈ ಫ್ರಂಟ್ ಆರ್ಮೋಲ್ ಶೇಪು ನಾವು ಬ್ಯಾಕ್ ಶೇಪಿಂದ 1/2 ಇಂಚು ಒಳಗಡೆ ತೊಗೊಳ್ಬೇಕು. 1/2 ಇಂಚ್ ಒಳಗಡೆ ತೊಗೊಂಡು ಫ್ರಂಟ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿಂದ ಒಂದು ಚೂರು ಒಳಗಡೆ ತೊಗೊಳ್ಳಿ, ಒಂಚೂರು ಒಳಗಡೆ ತೊಗೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ಳಿ.
ಈಗ ನಾವು ಫ್ರಂಟ್ ಪಾರ್ಟ್ನಲ್ಲಿಂತು ನೆಕ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ಅಳತೆ ಬ್ಲೌಸಲ್ಲಿ ಉಕ್ಸ್ಪಟ್ಟಿ ಕಡೆನ ತಗೊಳ್ಳಿ. ಉಕ್ಸ್ಪಟ್ಟಿ ಕಡೆ ತಗೊಂಡು ಮೊದಲಿಗೆ ಫ್ರಂಟ್ ಪಾರ್ಟ್ ಲೆಂತ್ ಎಷ್ಟು ಬೇಕು ಅಂತ ನೋಡೋಣ. ಈ ಶೋಲ್ಡರ್ ಸ್ಟಿಚ್ಚಿಂದ ಟೇಪ್ನ ಈ ಥರ ಇಟ್ಕೊಂಡು ಇಲ್ಲಿ ಕ್ರಾಸ್ ಬೆಲ್ಟನ್ನು ಬಿಟ್ಟು ನೋಡ್ಕೊಳ್ಬೇಕು. ನೋಡಿ, ಇಲ್ಲಿ ಇವರಿಗೆ 12 ಇಂಚ್ವರೆಗೂ ಫ್ರಂಟ್ ಪಾರ್ಟ್ ಲೆಂತ್ ಇದೆ. ಈಗ ನೆಕ್ ಲೆಂತ್ ನೋಡ್ಕೊಳ್ಬೇಕು. ಈ ನೆಕ್ ಲೆಂತ್ ನೋಡ್ಕೊಳ್ಳೋದಕ್ಕೆ ತುಂಬ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ. ಈ ಥರ ಮೊದಲನೇ ಉಕ್ಸನ್ನು ಹಾಕ್ಕೊಳ್ಳಿ. ಈ ಥರ ಉಕ್ಸನ್ನು ಹಾಕ್ಕೊಂಡು ನೀಟಾಗಿ ಇಟ್ಕೊಳ್ಳಿ. ಈ ಥರ ನೀಟಾಗಿ ಇಟ್ಕೊಂಡು ಇಲ್ಲಿ ಸ್ಕೇಲನ್ನು ಇಟ್ಕೊಳ್ಳಿ. ಈ ಥರ ಅಡ್ಡಡ್ಡ ಒಂದು ಸ್ಕೇಲ್ ಇಟ್ಕೊಳ್ಳಿ. ಈ ಮೊದಲನೇ ಉಕ್ಸನ್ನು ಹಾಕಿರ್ತೀವಲ್ಲ ಅಲ್ಲಿಗೆ ಈ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಈಗ ಟೇಪ್ನ ಶೋಲ್ಡರ್ ಸ್ಟಿಚ್ಚಿಂದ ಈ ಥರ ಇಟ್ಕೊಂಡು ನೋಡ್ಕೊಳ್ಬೇಕು. ನೋಡಿ, ಸ್ಕೇಲ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಾವು ನೋಡ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ನಮಗೆ ಈ ನೆಕ್ ಲೆಂತ್ ಸಿಗುತ್ತೆ. ಇಲ್ಲಿ 5¾ ಇಂಚು ಇವರಿಗೆ ನೆಕ್ ಲೆಂತ್ ಇದೆ. ಇಲ್ಲಿ ನಾವು ಮೊದಲಿಗೆ ಫ್ರಂಟ್ ಪಾರ್ಟ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ನ ಲೆಂತು 12 ಇಂಚ್ ಅಲ್ವಾ, ಇದಕ್ಕೆ ಮಾರ್ಜಿನ್ಗೋಸ್ಕರ 1 ಇಂಚ್ ಆ್ಯಡ್ ಮಾಡಿಕೊಂಡು 13 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು. ಈಗ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ ಲೆಂತು 5¼ ಇಂಚ್ ಬಂತು. 5¼ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು. ಇಲ್ಲಿ ತುಂಬ ಜನ ಕೇಳ್ತಾರೆ ಶೋಲ್ಡರ್ ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ತಗೊಳ್ಳೋದಿಲ್ವ ಅಂತೇಳ್ಬಿಟ್ಟು. ಇಲ್ಲಿ ನಾವು ಎಕ್ಸ್ಟ್ರಾ ತಗೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಅಳತೆ ಬ್ಲೌಸಲ್ಲಿ ಎಷ್ಟು ನಿಮಗೆ ರೆಡಿ ಬರುತ್ತೋ ಅಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ನಿಮಗೆ ಸಿಗುತ್ತೆ ನೆಕ್ ಲೆಂತು. ಇಲ್ಲಿ ನಾವು ಶೋಲ್ಡರ್ ಮಾರ್ಜಿನ್ಗೋಸ್ಕರ ಯಾಕೆ 1/2 ಇಂಚ್ ತಗೊಳ್ಳೋದಿಲ್ಲ ಅಂದರೆ, ನೆಕ್ ಪಾರ್ಟನ್ನು ನಾವು ಸ್ಟಿಚ್ ಮಾಡಿಕೊಂಡಾಗ ಸ್ವಲ್ಪ ನಮಗೆ ಇದು ಜಗ್ಗುತ್ತೆ. ಹಾಗೆಯೇ ನೋಡಿ, ಇಲ್ಲಿ ನಾವು ಕಟಿಂಗ್ ಮಾಡ್ಕೊಂಡಿದ್ದೀವಿ ಅಂದರೆ ಇಲ್ಲಿಗೆ ನಮಗೆ ಸ್ಟಿಚ್ ಅನ್ನೋದು ಬರುತ್ತೆ, ಅಂದರೆ 1/2 ಇಂಚು ಕೆಳಗಡೆ ಬರುತ್ತೆ ಈ 1/2 ಇಂಚು. ಹಾಗೆಯೇ ಈ ನೆಕ್ ಪಾರ್ಟು ಎಕ್ಸ್ಪೆಂಡ್ ಆಗೋದ್ರಿಂದ, ಹಾಗೆಯೇ ಈ ನೆಕ್ ಲೆಂತು ನಮಗೆ ಎಕ್ಸ್ಪೆಂಡ್ ಆಗೋದ್ರಿಂದ ಆಟೋಮೆಟಿಕಲಿ ನಮಗೆ ಶೋಲ್ಡರ್ ಮಾರ್ಜಿನ್ಗೋಸ್ಕರ 1/2 ಇಂಚು ಎಕ್ಸ್ಟ್ರಾ ಅನ್ನೋದು ಸಿಗುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಎಕ್ಸ್ಟ್ರಾ ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ಎಕ್ಸ್ಟ್ರಾ ಏನಾದರೂ ತೊಗೊಂಡಿದ್ದೀರಿ ಅಂದರೆ ನೆಕ್ ಲೆಂತ್ ಅನ್ನೋದು ನಿಮಗೆ ಜಾಸ್ತಿ ಆಗಿಬಿಡುತ್ತೆ. ಅಳತೆ ಬ್ಲೌಸಲ್ಲಿ ರೆಡಿ ಲೆಂತ್ ಎಷ್ಟಿರುತ್ತೋ ಅಷ್ಟೇ ನೀವು ಮಾರ್ಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಸಿಗುತ್ತೆ. ಈಗ ನೆಕ್ ಲೆಂತ್ ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಗೊಂದು ಲೈನ್ ಹಾಕ್ಕೊಳ್ಬೇಕು. ಅಲ್ಲಿಂದ 1/2 ಇಂಚ್ ಕೆಳಗಡೆ ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ ಮಾರ್ಜಿನ್ಗೆ. ಈಗ ಇಲ್ಲೂ ಸಹ ನಾವು ನೆಕ್ ವಿಡ್ತಿಗೆ 1/2 ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು. ಕಂಪಲ್ಸರಿ ನಾವು ಫ್ರಂಟ್ ಪಾರ್ಟಲ್ಲಾಗಲಿ ಬ್ಯಾಕ್ ಪಾರ್ಟಲ್ಲಾಗಲಿ ನೆಕ್ ಶೇಪ್ ರೌಂಡಾಗಿ ಬರಬೇಕಾದ್ರೆ 1/2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡೇ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಳಿ. ಈಗ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು. ಈ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತನ್ನು ನಾವು ಅಳತೆ ಬ್ಲೌಸಲ್ಲಿ ಕ್ರಾಸ್ ಬೆಲ್ಟನ್ನು ಬಿಟ್ಟು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ಮಾರ್ಜಿನ್ ಬಿಟ್ಟು ಇಲ್ಲಿಂದ ಇಟ್ಕೊಂಡು ಈ ಲೆಂತ್ ಎಷ್ಟಕ್ಕಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ತೊಗೊಳ್ಬೇಕು. ಇಲ್ಲಿ 1 ಇಂಚ್ ನಾವು ಎಕ್ಸ್ಟ್ರಾ ತೊಗೊಳ್ಬೇಕಾಗುತ್ತೆ. ಈ 1 ಇಂಚ್ ಯಾಕೆ ಅಂದರೆ ಇಲ್ಲಿ ಡಾಟನ್ನು ಹಿಡಿಯೋದಕ್ಕೆ 1/2 ಇಂಚು, ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ 1/2 ಇಂಚು, 1 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು. ಈಗ ಇಲ್ಲಿಂದ ಉಕ್ಸ್ಪಟ್ಟಿ ಗಾಜಪಟ್ಟಿ ಮಾರ್ಕಿಂಗ್ ಬಿಟ್ಟು 2½ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಬೇಕು. ಈಗ ನಾವು ಡಾಟ್ಸನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಮೊದಲಿಗೆ ಮೈನ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋಣ. ಮೈನ್ ಡಾಟ್ನ ಹಿಡಿದು 36 ಎದೆ ಸುತ್ತಳತೆಗೆ ನಾವು 2½ ಇಲ್ಲ 2¼ ಇಂಚ್ವರೆಗೂ ಇಟ್ಕೊಳ್ಬೋದು. ಆಲ್ಮೋಸ್ಟ್ ನಮಗೆ 34 ರಿಂದ 35 36 ಎದೆ ಸುತ್ತಳತೆಗೆ 2½ ಇಂಚು ಕರೆಕ್ಟಾಗಿ ಸರಿ ಹೋಗುತ್ತೆ. ಚೆಸ್ಟ್ ಭಾಗ ಏನಾದರೂ ಸ್ವಲ್ಪ ಜಾಸ್ತಿ ಇದೆ ಅಂತ ಅನಿಸಿದರೆ 1/4 ಇಂಚು ಎಕ್ಸ್ಟ್ರಾ ತಗೊಳ್ಳಿ. ನಾನಿಲ್ಲಿ 2½ ಇಂಚ ತಗೊಳ್ತೀನಿ. 2½ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇದರಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಅರ್ಧ ಅಂದರೆ 1/4 ಇಂಚ್ ಬರುತ್ತೆ. ಈ ಥರ ಮಾರ್ಕ್ ಮಾಡಿಕೊಂಡು ಈ ಬಿಡ್ತು ನೋಡ್ಕೊಳ್ಬೇಕು. ಈ ಬಿಡ್ತು ಎಷ್ಟಿದೆ ನೋಡಿಕೊಂಡು ಅದೇ ಬಿಡ್ತು ಮೇಲೇನೂ ಮಾರ್ಕ್ ಮಾಡಿಕೊಂಡು ಡಾಟ್ ಲೆಂತು 2½ ಇಂಚ್ ಇಟ್ಕೊಳ್ಳಿ. ಈಗ ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡ್ಕೊಳ್ಬೇಕು. ಮೈನ್ ಡಾಟ್ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ, ಈಗ ಈ ಸೈಡಲ್ಲಿ 1 ಇಂಚು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಕ್ರಾಸಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು.
ಈಗ ಈ ಡಾಟ್ ಕೆಳಗಡೆ ಒಂದು ಸ್ವಲ್ಪ ಶೇಪನ್ನು ಡ್ರಾ ಮಾಡ್ಕೊಳ್ಳಿ ಇದಕ್ಕೆ ಜಾಯಿಂಟ್ ಮಾಡ್ಕೊಳ್ಳೋವಾಗ. ಈಗ ಸೊಂಟದ ಅಳತೆನ ಮಾರ್ಕ್ ಮಾಡ್ಕೊಳ್ಳೋಣ. ಸೊಂಟದ ಅಳತೆ ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಬಂತು ಅಂತ ನೋಡೋಣ ಒಂದ್ಸಲ. ನಾವು ಚೆಕ್ ಮಾಡ್ಕೊಂಡಿಲ್ಲ, ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಬರುತ್ತೋ ಅಷ್ಟು ನಾವು ಕರೆಕ್ಟಾಗಿ ಫ್ರಂಟ್ ಪಾರ್ಟಲ್ಲೂ ಸಹ ಇಟ್ಕೊಳ್ಬೇಕು. 8.5 ಇಂಚ್ ಬರ್ತಾ ಇದೆ ಇವ್ರಿಗೆ. ಮೊದಲಿಗೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೋಡಿಕೊಂಡು ಈ ವಿಡ್ತ್ ಬಿಟ್ಟು ಡಾಟ್ ವಿಡ್ತ್ ಬಿಟ್ಟು ಟೇಪ್ನ ಈ ಥರ ಇಟ್ಕೊಂಡು 8.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ 2 ಇಂಚು ಎಕ್ಸ್ಟ್ರಾ ತಗೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಈ ಚೆಸ್ಟ್ ಲೂಸ್ಗೆ ಜಾಯಿಂಟ್ ಮಾಡ್ಕೊಳ್ಬೇಕು. ಈಗ ನಾವು ಉಕ್ಸ್ಪಟ್ಟಿ ಕಡೆ ಡಾಟು ಆರ್ ಮೊಲ್ಡ್ ಕಡೆ ಡಾಟನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಉಕ್ಸ್ಪಟ್ಟಿ ಕಡೆ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತನ್ನು ನೋಡ್ಕೊಳ್ಳಿ. ಇಲ್ಲೇನು ನಾವು ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಂದ ನೋಡ್ಕೊಳ್ಬೇಕು. ಈ ಥರ ಟೇಪನ್ನು ಇಟ್ಕೊಂಡು ಇದರಲ್ಲಿ ಅರ್ಧಕ್ಕೆ ಈ ಥರ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು. ಈ ಥರ ಲೈನ್ ಹಾಕ್ಕೊಂಡು ಈ ಡಾಟ್ನ ಲೆಂತು ಸಹ 2.5 ಇಂಚ್ ಇಟ್ಕೊಳ್ಳಿ. ಡಾಟ್ ಬಿಡ್ತು ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಆರ್ಮೋಲ್ ಕಡೆ ಡಾಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ಡಾಟ್ ನೇರಕ್ಕೆ ಟೇಪ್ ಆಗಲಿ ಸ್ಕೇಲ್ನಾಗಲಿ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು. ಈ ಥರ ಲೈನ್ ಹಾಕ್ಕೊಂಡು ಈ ಡಾಟ್ನ ಲೆಂತ್ ಎಷ್ಟು ಇಟ್ಕೊಳ್ಬೇಕು ಅಂದರೆ ಈ ಡಾಟ್ಗೂ ಈ ಡಾಟ್ಗೂ ಎಷ್ಟು ಬಿಡ್ತಿದೆ ಇವೆರಡರ ಮಧ್ಯೆ ಅಷ್ಟೇ ಬಿಡ್ತಿರೋ ಥರ ಇಟ್ಕೊಳ್ಳಿ. ಡಾಟ್ ಬಿಡ್ತು ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ 3 ಡಾಟನ್ನು ಮಾರ್ಕ್ ಮಾಡ್ಕೊಂಡಾಯಿತು. 4ನೇ ಡಾಟ್ ಅನ್ನೋದು ನಮಗೆ ಆಪ್ಷನಲ್ಲು, ಹಾಕ್ಕೊಳ್ಬೋದು, ಹಾಕ್ಕೊಳ್ದೇ ಇದ್ದರೂ ಸಹ ನಡೆಯುತ್ತೆ, ಪ್ರಾಬ್ಲಮ್ ಏನೂ ಇಲ್ಲ. ಕಪ್ ಶೇಪ್ ನಮಗೆ ಕರೆಕ್ಟಾಗಿ ಬರಬೇಕಾದ್ರೆ ಮೈನ್ ಡಾಟು ನಮಗೆ ಇಂಪಾರ್ಟೆಂಟು. ಇದನ್ನು ನಾವು ಕರೆಕ್ಟಾಗಿ ಯಾವ ಸೈಜ್ಗೆ ಎಷ್ಟು ಇಟ್ಕೊಳ್ಬೇಕು ಅಂತ ತಿಳ್ಕೊಂಡಿದ್ದೀವಿ ಅಂದರೆ ಫ್ರಂಟ್ ಪಾರ್ಟಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಬರೋದಿಲ್ಲ ಫ್ರೆಂಡ್ಸ್, ಕರೆಕ್ಟಾಗಿ ಕಪ್ ಶೇಪ್ ಬರುತ್ತೆ. ಈಗ ನಾವು ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಮಾಡ್ಕೊಂಡಾದ್ಮೇಲೆ ಕ್ರಾಸ್ ಬೆಲ್ಟು ಫ್ರಂಟ್ ಪಾರ್ಟು ಒಂದೇ ಸಲ ಕಟ್ ಮಾಡ್ಕೊಳ್ಳೋಣ. ಕ್ರಾಸ್ ಬೆಲ್ಟ್ನ ಲೆಂತು ಎಷ್ಟು ಬೇಕು ಅಂತ ಅಳತೆ ಬ್ಲೌಸಲ್ಲಿ ನೋಡೋಣ. ಮೊದಲಿಗೆ ಈ ಉಕ್ಸ್ಪಟ್ಟಿ ಕಡೆ ಲೆಂತ್ ನೋಡ್ಕೊಳ್ಬೇಕು. ಇಲ್ಲಿ 2.75 ಇಂಚ್ ಬರ್ತಾ ಇದೆ. ಈ ಸೈಡ್ ಲೆಂತು ಸಹ ನೋಡ್ಕೊಳ್ಬೇಕು. ಇಲ್ಲಿ 2.5 ಇಂಚ್ ಬರ್ತಾ ಇದೆ. ಇವೆರಡೂ ಅಳತೆ ತಗೊಳ್ಳಿ, ಕರೆಕ್ಟಾಗಿ ಸರಿ ಹೋಗುತ್ತೆ. ಮೊದಲಿಗೆ ನಾವಿಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿ ಕಡೆ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ. 2.75 ಇಂಚ್ ಬಂತಲ್ವಾ, ಇದಕ್ಕೆ ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ 1 ಇಂಚ್ ಆ್ಯಡ್ ಮಾಡಿಕೊಂಡು 3.75 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು. ಲೈನು ಸ್ಟ್ರೈಟಾಗಿರೋ ಥರ ಹಾಕ್ಕೊಳ್ಳಿ. ಈಗ ಈ ಡಾಟ್ ಕೆಳಗಡೆ ನಾವು ಈ ಲೆಂತಲ್ಲಿ 1 ಇಂಚು ಇಲ್ಲ 3/4 ಇಂಚಷ್ಟು ಕಡಿಮೆ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಈ ಸೈಡಲ್ಲಿ ಅಳತೆ ಬ್ಲೌಸಲ್ಲಿ ಎಷ್ಟು ಬಂತೋ ಅದಕ್ಕೆ ಮಾರ್ಜಿನ್ಗೋಸ್ಕರ 1 ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು. 2.5 ಇಂಚ್ ಬಂತಲ್ವಾ, ಇಲ್ಲಿ ನಾವು 3.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಈ 3 ಮಾರ್ಕಿಂಗನ್ನು ಜಾಯಿಂಟ್ ಮಾಡ್ಕೊಳ್ಬೇಕು. ಕ್ರಾಸ್ ಬೆಲ್ಟ್ ಲೆಂತ್ ಮಾರ್ಕ್ ಮಾಡ್ಕೊಂಡಾಯಿತು. ಈಗ ವಿಡ್ತ್ ಮಾರ್ಕ್ ಮಾಡ್ಕೊಳ್ಬೇಕು. ಈ ವಿಡ್ತು ಬ್ಯಾಕ್ ಪಾರ್ಟ್ ವಿಡ್ತ್ ಎಷ್ಟಿದೆ ಅಷ್ಟು ತಗೊಳ್ಳಿ. ಕ್ರಾಸ್ ಬೆಲ್ಟು ಮಾರ್ಕಿಂಗ್ ಮಾಡ್ಕೊಂಡಾಯಿತು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಂಡಾಯ್ತಲ್ಲ, ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕು. ನೋಡಿ ಫ್ರಂಟ್ ಪಾರ್ಟನ್ನು ಈ ಥರ ಕಟ್ ಮಾಡಿಕೊಂಡು ಡಾಟ್ಸ್ ನಾವು ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲೆಲ್ಲ ಒಂದು ನ್ಯಾಚ್ ಹಾಕ್ಕೊಳ್ಬೇಕು. ಈಗ ಈ ನೆಕ್ ಪಾರ್ಟ್ ಕಡೆ 1/4 ಇಂಚು ಡೌನ್ ಮಾಡ್ಕೊಳ್ಬೇಕು. ಈಗ ಈ ಉಕ್ಸ್ಪಟ್ಟಿ ಕಡೆಯೂ ಸಹ ನೆಕ್ ಪಾರ್ಟ್ ಕಡೆಗೆ 1/4 ಇಂಚಷ್ಟು ಈ ಕಡೆಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ನಮಗೆ 1/2 ಇಂಚಲ್ಲ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ 1/4 ಇಂಚಷ್ಟು ಈ ಥರ ಕಟ್ ಮಾಡ್ಕೊಳ್ಬೇಕು. ಈ ಡಾಟ್ ಹತ್ತರಿಂದ ಈ ಕಡೆಗೆ ಮಾತ್ರ ಕಟ್ ಮಾಡ್ಕೊಳ್ಳಿ, ಈ ಕಡೆಯೆಲ್ಲ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ.
ಫ್ರಂಟ್ ಪಾರ್ಟಲ್ಲಿ ಇವೆರಡೂ ಟಿಪ್ಪನ್ನು ನಾವು ಫಾಲೋ ಮಾಡ್ಕೊಂಡಿದ್ದೀವಿ ಅಂದರೆ ಎಷ್ಟೇ ಡಿಪ್ ನೆಕ್ ಬ್ಲೌಸ್ ಆದರೂ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸು ಅವಾಯ್ಡ್ ಆಗುತ್ತೆ. ಈ ಟಿಪ್ಸನ್ನು ನೀವು ಫಾಲೋ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಫ್ರಂಟ್ ಪಾರ್ಟನ್ನು ಕಟ್ ಮಾಡಿ ತೋರಿಸಿದ್ದೀನಿ, ಕ್ರಾಸ್ ಬೆಲ್ಟ್ ಕಟ್ ಮಾಡಿ ತೋರಿಸಿದ್ದೀನಿ, ಬ್ಯಾಕ್ ಪಾರ್ಟ್ ಕಟ್ ಮಾಡಿ ತೋರಿಸಿದ್ದೀನಿ, ಹಾಗೆಯೇ ಸ್ಲೀವ್ಸನ್ನು ಕಟ್ ಮಾಡಿ ತೋರಿಸಿದ್ದೀನಿ. ಕ್ರಾಸ್ ಬೆಲ್ಟ್ಗೆ ಇದೇ ಥರ ಇನ್ನೂ ಒಂದು ಎರಡು ಎಕ್ಸ್ಟ್ರಾ ಪೀಸನ್ನು ನೀವು ಕಟ್ ಮಾಡ್ಕೊಳ್ಳಿ. ಈ ಥರ ಲೈನಿಂಗನ್ನು ಕಟ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಲೈನಿಂಗಿಗಿಂತ ಮೈನ್ ಫ್ಯಾಬ್ರಿಕ್ಕು ಒಂದು 1/2 ಇಂಚು ಸುತ್ತಲೂ ಎಕ್ಸ್ಟ್ರಾ ಇರೋ ಥರ ಕಟ್ ಮಾಡ್ಕೊಳ್ಬೇಕು. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ 36 ಎದೆ ಸುತ್ತಳತೆಯ ಲೈನಿಂಗ್ ಬ್ಲೌಸನ್ನು ನಾವು ಪರ್ಫೆಕ್ಟಾಗಿ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಬಿಗಿನರ್ಸ್ಗೂ ಸಹ ಅರ್ಥ ಆಗೋ ರೀತಿಯಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.